ಲಾಕ್ಡೌನ್ ಹಿನ್ನೆಲೆ ಜನರ ದೈನಂದಿನ ಬದುಕು ಸ್ತಬ್ಧವಾಗಿ ಎಲ್ಲರೂ ಮನೆಯಲ್ಲಿದ್ದಾರೆ. ಆದರೆ ನಿತ್ಯದ ದುಡಿಮೆಯನ್ನೇ ನಂಬಿ ಬದುಕುತ್ತಿದ್ದ ಹುಬ್ಬಳ್ಳಿ ತಾಲೂಕಿನ ಆದರ್ಶಿ ಗ್ರಾಮದ ತೆಕ್ಕಿನಕೇರಿಯಲ್ಲಿ ವಾಸವಾಗಿರುವ ಅಲೆಮಾರಿ ಬುಡಕಟ್ಟು ಜನಾಂಗ ಸುಡುಗಾಡು ಸಿದ್ಧರು, ಸೋಪು ಮಾರಾಟ, ಗಿಣಿಶಾಸ್ತ್ರ, ಸ್ಟೇಷನರಿ ಸಾಮಾನು ಹೊತ್ತು ತಿರುಗುವ ಜನರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ವರದಿ ಪ್ರಕಟಿಸಿದೆ. ವರದಿ ಪ್ರಕಟವಾದ ಬೆನ್ನಲ್ಲೇ ತೆಕ್ಕಿನಕೇರಿಗೆ ಆಗಮಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ರಾಜ್ಯ ಯುವಕ ಒಕ್ಕೂಟದ ಸ್ನೇಹಿತರು ಕಲ್ಯಾಣಪುರ ಬಸವಣ್ಣಜನವರ ಸಮ್ಮುಖದಲ್ಲಿ ಆಹಾರ ಸಾಮಗ್ರಿ ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ವಿತರಿಸಿ ಹೃದಯವಂತಿಕೆ ಮೆರೆದಿದ್ದಾರೆ. ಅದರಂತೆ ಇವತ್ತು ನಮ್ಮ ಅದರಗುಂಚಿಯಲ್ಲಿ ಏನು ಬುಡಕಟ್ಟು ಜನಾಂಗದವರು ಪಬ್ಲಿಕ್ ನೆಕ್ಸ್ಟ್ನಲ್ಲಿ ನ್ಯೂಸನ್ನು ಬಿತ್ತರಿಸಿದ್ದನ್ನು ನಾವು ಮನಗಂಡು ಅವರಿಗೆ ನಮ್ಮ ಕೈಲಾಷ್ಟು ಏನಾದರೂ ಒಂದು ಸಹಾಯ ಮಾಡೋದಂತೇಳಿ ನಿರ್ಧಾರ ಮಾಡಿದಾಗ ನಮ್ಮ ತಾಲೂಕಿನ ಸಮಾಜ ಸೇವಕರಾದಂಥ ಯಲ್ಲಪ್ಪ ದಬರಗುಂದಿರ್ಬೋದು, ನಮ್ಮ ಅದರಗುಂಚಿ ಗೆಳೆಯರಿರ್ಬೋದು, ನಮ್ಮ ಎಲ್ಲ ಗೆಳೆಯರು ಸೇರಿ ಅವ್ರು ನಮ್ಮ ಕೈಲಾಟ ಸಹಾಯ ನಾವು ಮಾಡೋದನ್ನು ತೀರ್ಮಾನಕ್ಕೆ ಬಂದು ಇವತ್ತು ಅವರಿಗೆ ಅಕ್ಕಿ ದವಸ ಧಾನ್ಯಗಳನ್ನು ಬಿಸ್ಕೆಟ್ಗಳನ್ನು ಇವತ್ತು ನ್ಯೂಸ್ ನಾವು ಪರಮಪೂಜೆ ಬಸವಣ್ಣಜನವರ ನೇತೃತ್ವದಲ್ಲಿ ನಾವು ವಿತರಿಸ್ತಾ ಇದ್ದೇವೆ. ಯುವಕರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪಬ್ಲಿಕ್ ನೆಕ್ಸ್ಟ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ ಹಸಿದವರಿಗೆ ಆಹಾರ ಒದಗಿಸುವ ಕೆಲಸಗಳು ಹೆಚ್ಚೆಚ್ಚು ಆಗಬೇಕಿದೆ.